ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರತಿನಿತ್ಯ ಗಟ್ಟಿಮೇಳ ಸೀರಿಯಲ್ನ ನೀವು ಟಿವಿಗಿಂತ ಮುಂಚೆ ಯೂಟ್ಯೂಬಲ್ಲಿ ನೋಡಬೇಕು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಅಕ್ಟೋಬರ್ 16ರ ಎಪಿಸೋಡ್ ಪಾರ್ಕಿಂದ ಸ್ಟಾರ್ಟ್ ಆಗುತ್ತೆ. ಪಾರ್ಕಲ್ಲಿ ವೇದಾಂತ್ ಮತ್ತು ಅಮೂಲ್ಯ ಮಾತಾಡ್ತಾ ನಿಂತಿರ್ತಾರೆ. ವೇದಾಂತ್ಗೆ ಕೆಲವೊಂದು ಡೌಟ್ಗಳು ಇರುತ್ತೆ, ಇವಳಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಶುರುವಾಯಿತು ಅಂತಂದು ಅದನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವೇದಾಂತ್, ನಿನಗೆ ಮುಂಚೆನೇ ಗೊತ್ತಿತ್ತಾ ನೀನು ನನ್ನನ್ನು ಇಷ್ಟಪಡ್ತಾ ಇರೋದು? ಕನ್ಫರ್ಮ್ ಕೂಡ ಆಗಿತ್ತಾ ಅಂತ ಕೇಳ್ತಾನೆ. ಅಮೂಲ್ಯ, ನಿನ್ನನ್ನು ನಾನು ಯಾವಾಗಿಂದ ಇಷ್ಟಪಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವತ್ತಿನ ದಿನ ಮಾತ್ರ ನಿನ್ನ ಫ್ಯಾಮಿಲಿ ಎಲ್ರಿಗೂ ಕೂಡ ಗೊತ್ತಾಗಿತ್ತು. ವೇದಾಂತ್, ಹೌದಾ? ಸಾರ್ಥಕ್, ಆದ್ಯ, ವಿಕ್ಕಿ ಎಲ್ರಿಗೂ ಗೊತ್ತಾಗಿತ್ತಾ? ಅಮೂಲ್ಯ, 200% ಗೊತ್ತಾಗಿತ್ತು. ವೇದಾಂತ್, ಅದಕ್ಕೆ ಅನಿಸುತ್ತೆ ಸಾರ್ಥಕ್ ಮತ್ತು ವಿಕ್ಕಿ ಅಗಲ ಬಂದುಬಿಟ್ಟು ನಿನ್ನ ವಿಷಯನ ಹೇಳಿಬಿಟ್ಟು ನನ್ನ ಕಾಲು ಎಳಿತಾ ಇದ್ದಿದ್ದು. ಹಾಗಿದ್ರೆ ಅವ್ರೇನಕ್ಕೆ ನಿನ್ನನ್ನು ಇಷ್ಟಪಡೋ ವಿಷಯನ ಹೇಳಲಿಲ್ಲ ಅಂತಂದು ಯೋಚನೆ ಮಾಡ್ತಾನೆ. ಅಮೂಲ್ಯ, ನೀನು ಮತ್ತೆ ಪದೇ ಪದೇ ದದ್ದು ಅಂತಂದು ಪ್ರೂವ್ ಮಾಡ್ಕೋಬೇಡ. ಅವ್ರು ಯಾಕೆ ನನ್ನ ಮನಸ್ಸಿನ ಮಾತಿನ ವಿಷಯ ಹೇಳ್ತಾರೆ? ಅದನ್ನು ಯಾವಾಗಲೂ ನಾನು ಹೇಳಿದ್ರೇ ಚಂದ. ವೇದಾಂತ್, ನೀನು ಯಾಕೆ ನನಗೆ ಬಂದು ಹೇಳಲಿಲ್ಲ ನೀನು ನನ್ನನ್ನು ಇಷ್ಟಪಡೋ ವಿಷಯ ಅಂತ ಕೇಳ್ತಾನೆ. ಅಮೂಲ್ಯ, ಯಾವಾಗಲೂ ಹುಡುಗರೇ ಪ್ರಪೋಸ್ ಮಾಡಬೇಕು, ಹುಡುಗಿರು ಕಾಯಿಸಿ ಉತ್ತರ ಹೇಳಬೇಕು, ಇದೇ ಜಮಾನದಿಂದ ನಡೀತಿರೋದು ಅಂತ ಹೇಳ್ತಾಳೆ. ಆಗ ವೇದಾಂತ್, ಹೌದು, ನಾನು ಪ್ರಪೋಸ್ ಮಾಡಿದ ತಕ್ಷಣವೇ ಒಪ್ಕೊಂಡ್ಬಿಟ್ಟೆ, ಆದರೆ ಯಾಕೆ ಕಾಯಿಸ್ಲಿಲ್ಲ ಅಂತ ಕೇಳ್ತಾನೆ. ಅಮೂಲ್ಯ, ಅಯ್ಯೋ, ನೀನು ಪ್ರಪೋಸ್ ಮಾಡೋದಕ್ಕೆ ಇಷ್ಟೊಂದು ದಿನ ತೊಗೊಂಡಿದ್ಯಾ? ಇನ್ನು ನೀನು ಪ್ರಪೋಸ್ ಮಾಡಿದ ಮೇಲೆ ನಾನು ಕಾಯಿಸಿದ್ರೆ ಇಬ್ಬರಿಗೂ ಬಿಳಿ ಕೂದಲು ಬಂದು ಕೈಗೊಂದು ಊರುಗಳು ಬರ್ತಿತ್ತು ಅಂತ ಹೇಳಿ ನಗ್ತಾರೆ. ಹಾಗೆ ಈ ಮಾತು ಹೀಗೆ ಮುಂದುವರೆದು ಸಾಹಿತ್ಯಳನ್ನು ಏನು ಕರ್ಕೊಂಡು ಬಂದಿದ್ದು ಅಂತ ವೇದಾಂತ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಅಮೂಲ್ಯ, ನೀನು ಆ ರೀತಿ ಮಾಡಿದ್ದು ನನಗೆ ತುಂಬಾ ನೋವಾಯಿತು ಅಂತ ಹೇಳ್ತಾಳೆ. ಆಗ ವೇದಾಂತ್ ಅಮೂಲ್ಯಳನ್ನು ಪ್ರೀತಿಯಿಂದ ಹಗ್ ಮಾಡ್ಕೊಳ್ತಾರೆ. ಕಾರಲ್ಲಿ ಅಮೂಲ್ಯ ಮತ್ತು ವೇದಾಂತ್ ಇಬ್ಬರು ಹೊರಡೋದಕ್ಕೆ ಶುರು ಮಾಡ್ತಾರೆ. ಕಾರಲ್ಲಿ ಹೋಗ್ತಾ ಅಮೂಲ್ಯಳನ್ನು ಭೇಟಿಯಾದ ಫಸ್ಟ್ ದಿನವನ್ನು ಇಬ್ಬರು ನೆನಪು ಮಾಡ್ಕೊಳ್ತಾರೆ. ಅವಾಗ ಎಷ್ಟೊಂದೆಲ್ಲ ಜಗಳ ಆಡಿದ್ವಿ ಅಲ್ವಾ, ನೀನು ರಕ್ತನ ನೋಡಿ ತಲೆ ತಿರುಗಿ ಬಿದ್ದಿದೆ ಅಂತ ವೇದಾಂತ್ ಹೇಳ್ತಾನೆ. ಅವಾಗಷ್ಟೇ ಅಲ್ಲ, ಈಗಲೂ ಕೂಡ ರಕ್ತ ನೋಡಿದರೆ ನನಗೆ ತಲೆ ತಿರುಗಿ ಬರುತ್ತೆ, ಅದು ನಮ್ಮ ವೀಕ್ನೆಸ್ ಅಂತ ಅಮೂಲ್ಯ ಹೇಳ್ತಾಳೆ. ಟೈಮ್ ಮಿಷಿನ್ ಏನಾದರೂ ಇದ್ದಿದ್ದರೆ ಹಿಂದೆ ಹೋಗ್ಬಿಟ್ಟು ನೀನು ಎಷ್ಟು ಮದುವೆ ಆಗಲ್ಲ ಅಂತ ಹೇಳ್ತಿದೆಯೋ ಅದೆಲ್ಲ ಬುಲ್ಶೀಟ್, ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗು ಅಂತ ಹೇಳ್ತಿದ್ದೆ ಅಂತ ವೇದಾಂತ್ ಹೇಳ್ತಾನೆ. ಪರಿಕಂಡ ಉಯ್ಯಾಲೆಯಲ್ಲಿ ಕೂತಿರ್ತಾರೆ. ಪರಿ ತಟ್ಟೆಯನ್ನು ಕೊಟ್ಬಿಟ್ಟು ಊಟ ಬಡಿಸೋದಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಆಗ ಧ್ರುವ ಬರ್ತಾನೆ, ಬಂದುಬಿಟ್ಟು ಅಪ್ಪ ನಾನು ಆಟ ಓಡಿಸೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ. ಯಾಕಪ್ಪ ಕೆಲಸಕ್ಕೆ ಟ್ರೈ ಮಾಡಲ್ವಾ ಅಂತ ಕೇಳ್ತಾನೆ. ಕೊಟ್ಟಿರೋ ಆಟೋವನ್ನೇ ಇಸ್ಕೊಳ್ತೀಯಾ ಅಥವಾ ಏನು ಮಾಡ್ತೀಯಪ್ಪ ಅಂತ ಕೇಳ್ತಾನೆ. ಆಗ ಧ್ರುವ, ಇಲ್ಲಪ್ಪ ಹೊಸ ಆಟೋ ತೊಗೊಳ್ಳೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ. ಪರಿಗಂಡ, ಅಷ್ಟೊಂದು ದುಡ್ಡು ಇದೆಯೇನಪ್ಪ ಅಂತ ಕೇಳ್ತಾನೆ. ಆಗ ಧ್ರುವ, ನನ್ನ ಫ್ರೆಂಡ್ಸ್ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ, ಸೊ ಆ ದುಡ್ಡನ್ನ ತೊಗೊಂಡು ಹೊಸ ಆಟೋ ತೊಗೊಂಡು ಆಟೋನೇ ಓಡಿಸೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ. ಆಗ ಪರಿ, ಕೈ ನೋವಿತ್ತಲ್ಲ ಅದರಲ್ಲೂ ಓಡಿಸ್ತೀಯಾ ಅಂತ ಕೇಳ್ತಾಳೆ. ಅಷ್ಟೊಂದೇನು ಪೇನ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಬಾಗಿಲು ಬಡಿಯುತ್ತೆ. ಪರಿ ಹೋಗಿ ಡೋರನ್ನು ಓಪನ್ ಮಾಡ್ತಾಳೆ, ಆರತಿಯನ್ನು ನೋಡ್ತಾಳೆ. ಆರತಿ ಕಣ್ಣು ಕೆಂಪುಗಾಗಿರುತ್ತೆ, ಹಾಗೆ ಇಷ್ಟೊತ್ತಿನಲ್ಲಿ ಒಬ್ಬಳೇ ಯಾಕೆ ಬಂದಳು ಅಂತ ಪರಿ ಯೋಚನೆ ಮಾಡೋದಕ್ಕೆ ಹತ್ತತಾಳೆ. ಇನ್ನು ಆರತಿ ಅಳೋದು ಅವಳ ಅಮ್ಮನಿಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಇಷ್ಟೊತ್ತಲ್ಲಿ ಯಾಕಮ್ಮ ಒಬ್ಬಳೇ ಬರೋಕ್ಕೋದೆ, ಅಳಿಯಂತರೂ ಬಂದಿಲ್ವಾ ಅಂತ ಕೇಳ್ತಾಳೆ. ಅಷ್ಟರಲ್ಲೇ ಅಮೂಲ್ಯ ಮನೆಗೆ ಬಂದು, ಓ ಅಕ್ಕ ಯಾವಾಗ ಬಂದೆ, ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತಾಳೆ. ಆದರೆ ಪರಿ ಇದ್ದಳು ಸುಮ್ಮನಿರೋ ಅಮೂಲ್ಯ ಅಂತ ಹೇಳಿ ಆರತಿಯನ್ನು ಮತ್ತೆ ಪ್ರಶ್ನೆ ಮಾಡ್ತಾಳೆ, ಯಾಕಮ್ಮ ಇಷ್ಟೊತ್ತಲ್ಲಿ ಒಬ್ಬಳೇ ಬಂದೆ ಅಂತ. ಆಗ ಅಮೂಲ್ಯ, ಪರಿ ಸ್ವಲ್ಪ ಸುಮ್ಮನಿರ್ತೀಯಾ, ಇವರಿಬ್ಬರದ ಬಗ್ಗೆ ನಮಗೆ ಗೊತ್ತಿಲ್ವಾ, ಇವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ, ಈಗ ಭಾವನ ಬಿಟ್ಟಿರಬೇಕು ಅಂತ ಅಕ್ಕಂಗೆ ವಿರಹ ವೇದನೆ, ಅದಕ್ಕೆ ಹತ್ತಿರ್ತಾಳೆ, ನೀನು ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಳ್ತೀಯಾ ಅಂತ ಅಮೂಲ್ಯ ಪರಿಗೆ ಹೇಳ್ತಾಳೆ. ವಿಕ್ಕಿ ಮನೆಯಲ್ಲಿ ವಿಕ್ಕಿ, ಸುಹಾಸಿನಿ, ಆದ್ಯ ಊಟ ಮಾಡ್ತಿರ್ತಾರೆ. ವೇದಾಂತ್ ಕೈ ತೊಳ್ಕೊಂಡು ಬರ್ತಾನೆ. ಇವರನ್ನೆಲ್ಲ ನೋಡಿ ವೇದಾಂತ್ ಆರತಿ ಎಲ್ಲಿ ಅಂತ ಕೇಳ್ತಾನೆ. ಆಗ ಸುಹಾಸಿನಿ, ಆರತಿ ತವ್ರ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ತವ್ರ ಮನೆಗ, ಯಾಕೋ ಆಶ್ಚರ್ಯ ಆಗಿದೆ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ವಿಕ್ಕಿ, ನಾನು ನಿನಗೆ ಸುಳ್ಳು ಹೇಳಿ ಅವ್ರು ತವ್ರ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ವೇದಾಂತ್, ಅಜ್ಜಿ ತವ್ರ ಮನೆಗೆ ಹೋಗ್ಬಾ ಅಂತ ಆರತಿ ಹೇಳಿದ್ರು ಕೂಡ ಇಲ್ಲ, ಆದ್ಯನಿಗೆ ಕಷ್ಟ ಆಗುತ್ತೆ ಅಂತ ಅವಳು ಇಲ್ಲೇ ಉಳ್ಕೊಂಡಿದ್ಲು, ಈಗೇನು ಸಡನ್ನಾಗಿ ಹೋಗಿರೋದು ಅಂತ ಕೇಳ್ತಾನೆ. ಆಗ ಸುಹಾಸಿನಿ, ಆರತಿ ತವ್ರ ಮನೆಗೆ ಹೋಗಿ ತುಂಬ ದಿನ ಆಯಿತು, ಒಂದೆರಡು ದಿನ ಇದ್ದು ಬರ್ತೀನಿ ಅಂತ ಅಂದ್ಲು, ಅದಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ವೇದಾಂತ್,
ವಿಕ್ಕಿ ನೀನೇ ಹೋಗಿ ಬಿಟ್ಟು ಬಂದೆ ಅಲ್ವಾ, ಅವಳಿಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲೇ ಇರಲಿ, ನೀನೇ ಹೋಗಿ ಅವಳು ಯಾವಾಗ ಕಾಲ್ ಮಾಡ್ತಾಳೆ ಅವಾಗ ನೀನೇ ಹೋಗಿಬಿಟ್ಟು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಬೇಕು ಅಂದರೆ ನೀನು ಸ್ವಲ್ಪ ದಿನ ಅಲ್ಲೇ ಇರು, ಅವ್ರ ಜೊತೆನೇ ಖುಷಿಯಾಗಿ ಇದ್ಬಾ ಅಂತ ಹೇಳ್ತಾನೆ. ದಿನ ಬೆಳಗಾಗುತ್ತೆ. ಅಮೂಲ್ಯ ಆಫೀಸ್ಗೆ ಬೇಗನೆ ಬಂದು ಕ್ಯಾಬಿನನ್ನು ತುಂಬ ಚೆನ್ನಾಗಿ ರೆಡಿ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಅಷ್ಟೊತ್ತಿಗೆ ಕಾಂತ ಬಂದು ಆ ನೀವಾ ಅಂತ ಹೇಳಿ ಭಯ ಪಡ್ಕೊಳ್ತಾನೆ. ಯಾಕೆ ರೀ ವಿಕ್ಕಾಂತ ಹಿಂಕಿರಿಚ್ತೀರಾ ಅಂತ ಹೇಳಿದಾಗ, ನಿರ್ಜನ ಪ್ರದೇಶದಲ್ಲಿ ಒಬ್ಬ ಮಹಿಳೆಯನ್ನು ನೋಡಿದರೆ ನನಗೆ ಹಿಂಗೆ ಆಗುತ್ತೆ ಮೇಡಮ್, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಹೇಳಿರೋ ಹಾರರ್ ಕತೆ ಎಲ್ಲ ನೆನಪಿಗೆ ಬರುತ್ತೆ ಅಂತ ಹೇಳ್ತಾನೆ. ಮತ್ತೆ ಕಾಂತ ನೀವು ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ಅಂತ ಕೇಳ್ತಾನೆ. ಆಗ ಅಮೂಲ್ಯ ಖುಷಿಯಾಗಿ ನಮ್ಮ ಹುಡುಗ ನನಗೋಸ್ಕರ ಎಷ್ಟೊಂದೆಲ್ಲ ಮಾಡಿದ್ದಾನೆ, ಅದಕ್ಕೆ ಇವತ್ತು ಅವನು ಬಂದ ತಕ್ಷಣವೇ ಖುಷಿಯಾಗಲಿ ಅಂತ ಆಫೀಸ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.